ಶಿವಮೊಗ್ಗದಲ್ಲಿ ಲಾಕ್ಡೌನ್ ಬಿಸಿಯ ನಡುವೆ ಎನ್ಎಸ್ಯುಐ ಕಾರ್ಯಕರ್ತರ ವತಿಯಿಂದ ಶಿವಮೊಗ್ಗ ಪೊಲೀಸರಿಗೆ ಜ್ಯೂಸ್ ಹಾಗೂ ನಿರ್ಗತಿಕರಿಗೆ ಊಟ ಹಂಚಲಾಯಿತು. ಕರೋನಾ ಹಾವಳಿ ನಡುವೆಯೂ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಜ್ಯೂಸ್ ನೀಡಲಾಯಿತು. ನಗರದ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆಗಳಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ಜನರಿಗೆ ಊಟದ ಪ್ಯಾಕೆಟ್ಗಳನ್ನು ಕೊಡಲಾಯಿತು. ಈ ಕಾರ್ಯದಲ್ಲಿ ಚೇತನ್, ಬಾಲಾಜಿ, ರವಿ, ವಿಜಯ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. जर्किन मोबाइल ಏನಿವತ್ತು ಕರ್ನಾಟಕ ರಾಜ್ಯದಂತ ಕೋವಿಡ್ 19 ರೋಗ ಹರಡಬಾರದೆಂದು ಕರ್ನಾಟಕ ಸರ್ಕಾರ 14 ದಿವಸ ಲಾಕ್ಡೌನ್ ಅನ್ನು ಜಾರಿ ಮಾಡಿದೆ. ಅದರ ಪ್ರಯುಕ್ತ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಇಂದಿನಿಂದ 14 ದಿವಸ ಹಾಗೂ ಇನ್ನು ಮುಂದೆ ಮತ್ತೆ ಲಾಕ್ಡೌನ್ ಆದರೂ ಸಹ ಶಿವಮೊಗ್ಗ ನಗರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಹೊಟ್ಟೆ ಹಸಿವಿನಿಂದ ಇರಬಾರದೆಂದು ಒಂದು ಕಾರಣದಿಂದಾಗಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಶಿವಮೊಗ್ಗ ನಗರದ ಹಲವಾರು ಕಡೆ ಊಟದ ವ್ಯವಸ್ಥೆ, ಬ್ರೆಡ್, ಜ್ಯೂಸು, ನೀರಿನ ವ್ಯವಸ್ಥೆಯನ್ನು ಆರಂಭವಾಗಿದೆ. ಇದರ ಪ್ರಯುಕ್ತ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಇಂದು ಬೆಳಗ್ಗೆ ನಾವು ಖಾಸಗಿ ಬಸ್ ಸ್ಟ್ಯಾಂಡ್, ಮೆಗಾನ್ ಆಸ್ಪತ್ರೆ ಹಾಗೂ ಇನ್ನೂ ಹಲವಾರು ಕಡೆ ಇದನ್ನು ನಾವು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಐ ಎಲ್ಲ ಪ್ರೆಸ್ ನೋಟ್ ಅನ್ನು ಸಹ ನೀಡಿರುತ್ತಾರೆ. ಅದರಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಸಹ ಕೊಟ್ಟಿರುತ್ತಾರೆ. ಎಲ್ಲಿ ಯಾರಿಗಾರು ಏನಾದ್ರು ಅವಶ್ಯಕತೆ ಬಿದ್ದಲ್ಲಿ ದಯಮಾಡಿ ತಾವೆಲ್ಲರೂ ಈ ದೂರವಾಣಿ ಕರೆ ಮಾಡುವ ಮುಖಾಂತರ ಈ ಎನ್ಎಸ್ಯುಐ ಸಂಘಟನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ.